ಒಂದು ಧಾರಾವಾಹಿನ ಎಷ್ಟು ಎಳಿಬೇಕೋ ಅಷ್ಟು ಎಳಿತಾರಪ್ಪ ದೇವ್ರೆ. ರಿಷಿ ಮನ್ಸಲ್ಲಿ ಕಮಲಿ ಬಗ್ಗೆ ಏನಿದೆ ಅನ್ನೋದನ್ನ ತಿಳಿಸೋದಿಕ್ಕೆ ಸಿಕ್ಕಾಪಟ್ಟೆ ದಿನ ತಗೊಂಡ್ರು. ಇವಾಗ ಕಮಲಿ ಕೂಡ ರಿಷಿನ ಪ್ರೀತಿ ಮಾಡ್ತಾಳೆ ಅನ್ನೋದನ್ನ ವೀಕ್ಷಕರಿಗೆ ತೋರಿಸಿದ್ದಾರೆ. ಆದ್ರೆ ರಿಷಿಗೆ ಇನ್ನೂ ಅದು ಗೊತ್ತಾಗಿಲ್ಲ. ಆದ್ರೆ ಮನೆಯವರೆಲ್ಲರೂ ರಿಷಿ ಮತ್ತೆ ಕಮಲಿ ಪರಸ್ಪರ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವರಿಬ್ಬರ ಎಂಗೇಜ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಸರಿ, ಇವಾಗ ಕಮಲಿ ಮನೆಗೆ ರಿಷಿ ಮನೆಯವರು ಬಂದಿದ್ದಾರೆ. ಇನ್ನು ಎಂಗೇಜ್ಮೆಂಟ್ ಯಾವಾಗ ಏನು ಅಂತ ನೋಡ್ಬೇಕು, ಜಾತಕ ಹೊಂದಾಣಿಕೆ ಆಗುತ್ತೋ ಅನ್ನೋದನ್ನ ನೋಡ್ಬೇಕು. ಎಲ್ಲ ಒಂದ್ಸಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯ್ತು ಅನ್ನೋ ಅಷ್ಟರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬಂದಿದೆ. ಫ್ಯಾಕ್ಟರಿ ಪ್ರಾಬ್ಲಮ್ಸ್ನ ಕಮಲಿ ಈಸಿಯಾಗಿ ಸಾಲ್ವ್ ಮಾಡಿದ್ದಾಳೆ. ಇದನ್ನ ಅನಿಕಾ ಮತ್ತು ಅನಿಕಾ ಅಮ್ಮನಿಗೆ ಸಹಿಸೋಕ್ ಆಗ್ತಿಲ್ಲ. ಅವರು ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಹಾಗಾದ್ರೆ ಏನ್ ಮಾಡಬಹುದು? ಈಗ ಜ್ಯೋತಿಷದವರು ಬಂದವರು ಕಮಲಿ ಮತ್ತು ಅನಿಕಾ ಜಾತಕ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಮ್ಯಾಚ್ ಆಗ್ತಿಲ್ವಾ? ಮ್ಯಾಚ್ ಆಗ್ಬೇಕು, ಯಾಕಂದ್ರೆ ಸ್ವಲ್ಪ ದಿನದ ಹಿಂದೆ ಗುರುಗಳು ಕಮಲಿಗೆ ಒಂದ್ ಮಾತು ಹೇಳಿದ್ರು. ಏನಪ್ಪ ಅಂದ್ರೆ, ನೀನು ಇಷ್ಟಪಟ್ಟ ಹುಡುಗ ನಿನಗ್ ಸಿಗ್ತಾನೆ, ನೀನ್ ಅವನನ್ನೇ ಮದ್ವೆ ಆಗ್ತೀಯ ಅಂತ ಗುರುಗಳು ಹೇಳಿದ್ರು. ಯಾವಾಗ ಅಂದ್ರೆ ರಿಷಿ ಕಿಡ್ನಾಪ್ ಆದ್ನಲ್ಲ ಆ ಟೈಮಲ್ಲಿ ಹೇಳಿದ್ರು. ಈಗ ಯಾವ್ದೋ ಒಂದ್ ಜ್ಯೋತಿಷಿ ಬಂದ್ಕೊಂಡು ರಿಷಿ ಮತ್ತು ಕಮಲಿ ಜಾತಕ ಮ್ಯಾಚ್ ಆಗ್ತಿಲ್ಲ ಅಂತಂದ್ರೆ ಹೆಂಗ್ ನಂಬೋದಲ್ವಾ? ಇದು ಅನಿಕಾ ಮತ್ತು ಅನಿಕಾ ಅಮ್ಮನ ಪ್ಲಾನ್ ಆಗಿರತ್ತೆ. ಅವರೇ ದುಡ್ಡು ಕೊಟ್ಟು ಈ ಜಾತಕ ಮ್ಯಾಚ್ ಆಗದೆ ಇರೋ ತರ ನೀವು ಅವರಿಗೆ ಭವಿಷ್ಯ ಹೇಳಬೇಕು ಅಂತ ಹೇಳಿರ್ತಾರೆ. ಹೀಗಾಗಿ ಆ ಪುರೋಹಿತರು ಈ ರೀತಿ ಹೇಳಿರ್ತಾರೆ. ಈಗ ಜಾತಕ ಮ್ಯಾಚ್ ಆಗಲ್ಲ ಅಂತ ಮದ್ವೆ ನಿಂತೋಗುತ್ತಾ? ರಿಷಿ ಸುಮ್ಮನಿರ್ತಾನ? ಊಹೂ, ಅವನು ಕಮಲಿ ಬಿಟ್ಟು ಬದುಕೋ ಮಾತೇ ಇಲ್ಲ. ಹೀಗಾಗಿ ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಅವನು ಚೆಕ್ ಮಾಡೇ ಮಾಡ್ತಾನೆ. ಆಗ ಗೊತ್ತೇ ಆಗತ್ತೆ. ಇನ್ನು ಅನಿಕಾ ಬಂಡವಾಳ ಬಯಲಾಗಬೇಕು. ಅನಿಕಾ ರಿಷಿನ್ ಕಿಡ್ನಾಪ್ ಮಾಡಿಸಿದ್ದು ಅವಳೆ, ಈ ಹಿಂದೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟವಳು ಅವಳೆ ಅನ್ನೋದು ಬಯಲಾಗಬೇಕು. ಗೊತ್ತಿಲ್ಲ ಏನಾಗತ್ತೆ ಅಂತ. ನಿಮ್ಮ ಪ್ರಕಾರ ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ ಕಮೆಂಟ್ ಮಾಡಿ.